ಸರ್, ಈಗ ಏನು ಇಲಾಖೆಯಿಂದ ತಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಯಾತ ನೀರಾವರಿ ಯೋಜನೆ ಬಗ್ಗೆ ಸಾಕಷ್ಟು ಈಗಾಗಲೇ ತಾವು ಹೋರಾಟ ಮಾಡ್ತಾ ಬಂದಿದ್ದೀರಿ ಸುಮಾರು ವರ್ಷಗಳಿಂದ, ಆದರೂ ತಮಗೆ ಇಲಾಖೆಯಿಂದ ನ್ಯಾಯ ಸಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಿ ಸರ್, ವಿವರವಾಗಿ ಹೇಳಿ ಏನಾಗಿದೆ? ನಾವು 5 ಜನ ಅಂತ ಮುಳುವ್ರಿ, 4 ಜನದ್ದು ಬಂದಿದೆ ದುಡ್ಡು, ಮತ್ತು ನಮ್ಮಪ್ಪರ ಹೆಸರಲ್ಲೇ ಬಂದಿದ್ದ ದುಡ್ಡು ಅವ್ರಿಗೆ, ಮತ್ತು ಹಳ್ಳಿ ನಮ್ಮ ದೊಡ್ಡಪ್ಪರ ಹೆಸರಲ್ಲಿ ಹಾಕಿದ್ದಾರೆ. ಈಗ ಕೇಳಕ್ಕೆ ಬಂದಪ್ಪ ಅಂದ್ರೆ ನಾವು ಸ್ಪೀಕಿಂಗ್ ಆರ್ಡರ್ ಆಗೈತಿ, ನೀವು ಅದ ದುಡ್ಡು ತಗೊಳ್ರಿ ಅಂತ ಹೇಳಕ್ಕೆ ನಾನು ಪೂರ್ವ 6 ಸೊ ನೋಟಿಸ್ ಕೇಳಕ್ಕಿದ್ದೆ ರೀ, ಅದನ್ನು ಕೊಡ್ತಾ ಇಲ್ಲ. ಈಗ ಕೇಳಿದರೆ ಅವಾಗ ಇದನ್ನು ಮಾಡ್ತೇವೆ, ಇದನ್ನು ಇದನ್ನು ಮಾಡ್ತೇವೆ ಅಂತ ಹೇಳ್ತಾರೆ, ದುಡ್ಡು ಕೊಡ್ತಾ ಇಲ್ಲ ಅವರು, ಮತ್ತು ನೀವು ಹಳೆ ದುಡ್ಡು ತಗೊಳ್ರಿ ಅಂತ ಹೇಳಕ್ಕತ್ತಾರೆ ರೀ. ಎಷ್ಟು ವರ್ಷದಿಂದ ನೀವು ಇಲಾಖೆಗೆ ಅಡ್ಡಾಡ್ತಾ ಇದ್ದೀರಿ? ನೀವು 8 ರಿಂದ 10 ವರ್ಷ ಆದರೆ ಅಡ್ಡಾಡಕತ್ತಿ, ಏನು ಕೆಲಸನ ಮಾಡ್ತಾ ಇಲ್ಲರಿ, ಅವಾಗ ಬರ್ರಿ ಇವಾಗ ಬರ್ರಿ ಅಂತ ಹೇಳಿದರೆ ನಾನು ಬಂದು ಒಂದು 30-40 ಸಾವಿರ ರೂಪಾಯಿ ಕಳ್ದಾನೆ ರೀ ಇಲ್ಲಿ. ಅದು ಏನಾದರೂ ಈ ಸಮಸ್ಯೆ ಬಗೆಹರಿತಾ ಇಲ್ಲ ನಮ್ಮದು, ನಮ್ಮ ಚಾನಲ್ ದುಡ್ಡು ಬರ್ತಾ ಇಲ್ಲ. ಏನಂತಾರೆ ಅಧಿಕಾರಿಗಳು? ಏನು ಹೇಳ್ತಾರೆ? ಏನು ಹೇಳ್ತಾರೆ, ಇದನ್ನ ಹೇಳ್ತಾರೆ ಇಂಜಿನಿಯರ್ಸ್ಗಳು ಅಂತ, ಇದನ್ನ ಹೇಳ್ತಾರೆ ರೀ, ಅವಾಗ ಬರಲಿ ಇದು ಮಾಡಲಿ, ಎಸ್ ಎಲ್ ಎಫ್ ಸಿಕ್ಕಿದ್ರು ಅವರು ಅದನ್ನ ಹೇಳ್ತಾರೆ ರೀ, ಬರ್ತತಿ ಮಾಡ್ತಾರೆ ಅಂತ ಹೇಳ್ತಾರೆ ರೀ, ಏನು ಕೆಲಸನ ಮಾಡ್ತಾ ಇರ್ತಾರೆ ರೀ. ಸರ್ ಏನನ್ಸಲ್ಲ ನಮ್ಮದು ಐತಿ ಅನ್ನತ್ತೆ ಜಮೀನು, ಆ ಜಮೀನೊಳಗೆ 10-4 ವಾರ ಖಾಲಿ ಕತ್ತಿಗಿಲಕ್ಕೆ ಬಂದರು ಅವ್ರು ಇಂಜಿನಿಯರ್ ಸಾಹೇಬರಿಗೆ, ನಾವು ನಮ್ಮ ಇದ್ರೊಳಗೆ ಯಾವುದು ನೋಟಿಸ್ ಬಂದಿಲ್ಲ ರೀ, ನಮ್ದ್ರಾಗ ಯಾಕೆ ಖಾಲಿ ಆಯ್ತು ಯಾಕಂದಿರಿ ಅಂತ ಕೇಳಿದ್ವಿ. ಅವಾಗ ಅವರು ಒಂದು ಅರ್ಜಿ ಕೊಡಪ್ಪ ನಾವು ಸರಿಪಡಿಸ್ತೇವೆ ಅಂತೇಳಿ ನಮ್ಮ ಕಡೆಯಿಂದ ಒಂದು 8 ವರ್ಷದಿಂದ ಅರ್ಜಿ ತೊಗೊಂಡ್ರು, ಆ ಅರ್ಜಿ ಕೊಟ್ಟಿದ್ದಾನೆ, ಆದರೆ ತಿರ್ಗಿ ಅದು ಸರಿಪಡಿಸೇ ಇಲ್ಲ. ಇವಾಗ ಅವಾರ್ಡ್ ನೋಟಿಸ್ ಮಾತ್ರ ಬೇರೆದ್ರ ಪಕ್ಕದವರಿಗೆ ಅವಾರ್ಡ್ ನೋಟಿಸ್ ಕೊಟ್ಟಿದ್ದಾರೆ 10-3 ಜನರಿಗೆ, ನಮ್ದು 10-4, ನಮಗೆ ಇದುವರೆಗೆ ಯಾವ ನೋಟಿಸೂ ಬಂದಿಲ್ಲ. ಆದರೆ ಹೊಲ ಭೂಮಿ ಖಾಲಿ ಮಾತ್ರ ನಮ್ದೊಳಗೆ ಹೋಗಿದೆ, ಹಾಗಾಗಿ ನಾವು ಇಲ್ಲಿ ಕೇಳಕ್ಕೆ ಬಂದಿದ್ದೀವಿ ಸರ್. 8 ವರ್ಷದಿಂದ ಅಡ್ಡಾಡ್ತದಿರಿ ತಾವು? ಅವು 8 ವರ್ಷ ಆಯ್ತು ಸರ್. 8 ವರ್ಷ ಏನು ಹೇಳ್ತಾರೆ ಅಧಿಕಾರಿಗಳು? ಅಧಿಕಾರಿಗಳು ಸರಿಪಡಿಸ್ತಾವಪ್ಪ, ನಾವೆಲ್ಲ ನೀವು ಅವ್ರ ನಂಬರ್ ತೊಗೊಳ್ರಿ ಸರಿ ಮಾಡಿ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸರ್. 8 ವರ್ಷದಿಂದ ಇದನ್ನೇ ಹೇಳ್ತಾ ಇದ್ದಾರೆ? ಇಲ್ಲ ಸರ್, ನಾವು ಅವಾಗ ಬಂದು ಹೋಗಿದ್ವಿ ಸರ್, ಇವಾಗ ಅವಾರ್ಡ್ ನೋಟಿಸ್ ಬಂದ್ಮೇಲೆ ಮತ್ತೆ ಇದು ಮಾಡ್ತಾ. ಈಗ ಇಲಾಖೆಯಿಂದ ತಮಗೆ ಅಂತಿಮವಾಗಿ ಯಾವ ರೀತಿ ಸಕಾರಾತ್ಮಕ ಸಹಕಾರ ಆಗಬೇಕು? ಅಲ್ಲ ಸರ್, ನಮ್ಮದು ಭೂಮಿ ಹೋಗಿರೋದ್ರಿಂದ ನಮಗೆ ಪರಿಹಾರ ಸಿಗಬೇಕು, ಮತ್ತು ಅವಾರ್ಡ್ ಪೂರ್ವ ನೋಟಿಸು 6 ನೋಟಿಸು ನಮಗೆ ಕೊಡಬೇಕು, ಹಿಂಗಾಗಿ ನಾವು ಕೇಳ್ತೇವೆ. ಆ ನೋಟಿಸ್ ಕೊಡದೇ ಇದ್ರೆ ಏನು ನಷ್ಟ ಆಗುತ್ತಾ ತಮಗೆ? ಹೌದು, ನಾಳೆ ನಮ್ಮ ಮಕ್ಕಳಿಗೆ ಏನೇ ಜವಾಬು ಗೀಬೋದು ಬಂತಪ್ಪ ಅಂದ್ರೆ ಸಹಿತ ನಮಗೆ ಇದು ಯೂಸ್ ಆಗಲ್ಲ ರೀ. ಇವರು ನಮಗೆ ಅಲ್ಲಿ ಎಸಿ ಕಡೆಗೆ ಹೇಳ್ತೀವಿ ತೊಗೊಳ್ರಿ ಅಂತ ಹೇಳಕತ್ತಾರೆ ರೀ, ನಮಗೆ ಅದು ಬೇಡ, ನೀವು 4-6 ನಮ್ಮ ಹೆಸರಲ್ಲೇ ಡೈರೆಕ್ಟ್ ನಮ್ಮ ಹೆಸರಲ್ಲೇ ಕೊಡಬೇಕು, ಈಗ ನಮ್ಮ ದೊಡ್ಡಪ್ಪರ ಹೆಸರಲ್ಲಿ ಐತಿ ಅಂದ್ಬಿಟ್ಟು ಕೊಡ್ದು ಮಾಡ್ತೇವೆ ಅಂತ ಹೇಳ್ತಾರೆ, ನಮಗೆ ಡೈರೆಕ್ಟ್ ಕೊಡು ಅಂತ ಹೇಳಿರಿ. ಕೇಳಿದ್ರಲ್ಲ ವೀಕ್ಷಕರೇ, ಯಾತ ನೀರಾವರಿ ಯೋಜನೆ ಅಡಿಯಲ್ಲಿ ಭೂಮಿ ನೀಡಿದ ರೈತರ ಗೋಳು. ಹೌದು, 8 ವರ್ಷಗಳಿಂದ ನಿರಂತರವಾಗಿ ಇಲಾಖೆಗೆ ಅಲೆಯುತ್ತಿರುವ ರೈತರು, ಹಾರಿಕೆ ಉತ್ತರ ನೀಡುತ್ತಿರುವ ಅಧಿಕಾರಿಗಳು, ಇನ್ನೂ ಸಿಗದ ಭೂ ಪರಿಹಾರದಿಂದ ರೈತರು ಕಂಗಾಲು. ಇದೆಂಥ ನ್ಯಾಯ ಸ್ವಾಮಿ? ನಮ್ಮ ಭೂಮಿಯನ್ನು ಕಳೆದುಕೊಂಡು ಪರಿಹಾರಕ್ಕಾಗಿ 8-10 ವರ್ಷಗಳಿಂದ ಅಲೆದು ಸಾಕಾಗಿದೆ ಎಂದು ರೈತರು ಜನಪ್ರತಿನಿಧಿಗಳ ಬಳಿ ಹೋದರೆ ಅವರಿಂದಲೂ ಕೂಡ ಬರೀ ಸುಳ್ಳು ಆಸ್ತಿ.